ಹೊಸ ಶಿಕ್ಷಣ ನೀತಿಯ ಶಿಫಾರಸುಗಳು ಏನೇ ಇರಲಿ, ಇವತ್ತು ಭಾರತ ದೇಶದಲ್ಲಿ ಭಾಷೆ ಮತ್ತು ತತ್ವಶಾಸ್ತ್ರಗಳು ಹಿನ್ನಡೆಯನ್ನು ಅನುಭವಿಸುತ್ತಿವೆ. ಮಾನವಿಕಗಳು ಇವತ್ತು ಯಾರಿಗೂ ಕೂಡ ಬೇಡವಾಗಿದೆ. ಹಣದ ಬೆನ್ನು ಹತ್ತಿರುವ ಜಗತ್ತಿಗೂ ಕೂಡ ಮಾನವಿಕಗಳು ಇವತ್ತು ಬೇಡವಾಗಿದೆ. ಇಂಥ ಒಂದು ಪ್ರತಿಕೂಲ ಸಂದರ್ಭದಲ್ಲಿ ನಮ್ಮ ಊರಿನ ಹುಡುಗಿ ಅಧ್ಯಯನ ಇಂಥ ಒಂದು ವರ್ತಮಾನ ಕಾಲದ ಒತ್ತಡಗಳನ್ನು ಮೀರಿ ನಾನು ಮಾನವಿಕಗಳಲ್ಲಿಯೇ ಕೆಲಸ ಮಾಡ್ತೇನೆ, ಓದ್ತೇನೆ ಅಂತ ಹಠ ಹಿಡಿದು ಇವತ್ತು ಆರ್ಟ್ಸಲ್ಲಿ ಪಿ ಯು ಸಿ ಓದ್ತಾ ಇರುವುದು ಬಹಳ ದೊಡ್ಡ ಸಂಗತಿ. ಮತ್ತು ನನಗನಿಸಿದ ಹಾಗೆ ಅವಳು ವರ್ತಮಾನ ಕಾಲದ ಜಗತ್ತಿಗೆ ಬಹಳ ದೊಡ್ಡ ಸವಾಲನ್ನು ಹಾಕ್ತಿದ್ದಾಳೆ ಅಂತ ಅನ್ನಿಸಿದೆ. ಅದಕ್ಕೋಸ್ಕರ ನಾನು ಎಲ್ಲರ ಪರವಾಗಿ ಅವಳಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅವಳು ಆಯ್ದುಕೊಂಡಿರುವ ವಿಷಯ, ಮಾಡ್ತಿರುವ ಕೆಲಸ ಬಹಳ ಮಹತ್ವದ್ದು. ಅವಳು ಕನ್ನಡದಿಂದ ಇಂಗ್ಲೀಷ್ಗೆ ಅನುವಾದ ಮಾಡಿದ ಈ ಪುಸ್ತಕ ಬಹಳ ಮುಖ್ಯ. ಯಾಕಂದರೆ ಇವತ್ತು ಯು ಪಿ ಎಸ್ ಸಿನಲ್ಲಿ ಆಗಲಿ ಅಥವಾ ಎಲ್ಲ ಕಡೆಯೂ ಕೂಡ ಬೇರೆ ಬೇರೆ ವಿಶ್ವವಿದ್ಯಾಲಯಗಳ ಪ್ರವೇಶ ಪರೀಕ್ಷೆಗಳಲ್ಲಿ ಕೂಡ ಎಂ ಸಿ ಕ್ಯೂ ಬಂದಿದೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಇಂಥ ಒಂದು ಸಂದರ್ಭದಲ್ಲಿ ಮಾಹಿತಿ ಬಹಳ ಮುಖ್ಯ. ಅಲ್ಲಿ ಭಾಷೆ ಮತ್ತು ತತ್ವಶಾಸ್ತ್ರಗಳಿಗೆ ಅಷ್ಟಾದ ಅವಶ್ಯಕತೆ ಇಲ್ಲ, ಮಾಹಿತಿ ಬಹಳ ಮುಖ್ಯವಾದ್ದರಿಂದ ಆ ಮಾಹಿತಿಗಳನ್ನು ಒದಗಿಸಿಕೊಡುವುದು ವರ್ತಮಾನದ ಅಗತ್ಯ. ಅದರ ಪ್ರಯೋಜನ ಬೇರೆ ಬೇರೆ ಮಟ್ಟದಲ್ಲಿ ಆಗ್ತದೆ ಎಂಬುದನ್ನು ನಾನು ಕಳೆದ 7-8 ವರ್ಷದಿಂದ ಐ ಎ ಎಸ್ ವಿದ್ಯಾರ್ಥಿಗಳಿಗೆ ಪಾಠ ಮಾಡುವಾಗ ಕಂಡುಕೊಂಡಿದ್ದೇನೆ. ಅಧ್ಯಯನ ಕರ್ನಾಟಕದ ಕುರಿತಾದ ಅನೇಕ ವಿಷಯಗಳನ್ನು ಅತ್ಯುತ್ತಮವಾದ ಸರಳವಾದ ಇಂಗ್ಲಿಷ್ ಭಾಷೆಯಲ್ಲಿ ಅನುವಾದ ಮಾಡಿಕೊಟ್ಟಿದ್ದಾಳೆ. ಕನ್ನಡ ಮಾಧ್ಯಮದಲ್ಲಿ ಓದಿದ ಹುಡುಗಿಗೆ ಇಷ್ಟು ಮಾಡಲು ಸಾಧ್ಯವಾದದ್ದಕ್ಕೆ ನನಗೆ ತುಂಬ ಹೆಮ್ಮೆಯಾಗ್ತಿದೆ, ಸಂತೋಷವಾಗ್ತಿದೆ. ವರ್ತಮಾನದ ಅಗತ್ಯವನ್ನು ಪೂರೈಸ್ತಾ ಇರುವ ಅಧ್ಯಯನಗಳಿಗೆ ನಾನು ಬಹಳ ಉಜ್ವಲವಾದ ಭವಿಷ್ಯವನ್ನು ಹಾರೈಸುತ್ತಿದ್ದೇನೆ. ಅವಳು ಹಿಡಿದ ಹಾದಿ, ಮಾಡುವ ಕೆಲಸ ಎರಡು ಕೂಡ ಅತ್ಯಂತ ಮುಖ್ಯವಾದದ್ದು ಮತ್ತು ಅದ್ಭುತವಾದದ್ದು.